ಕರ್ಣ, ನೀನು ಹಸ್ತಿನವತಿಯ ಸಾಮ್ರಾಟನಾಗಲು ಸಿಕ್ಕದಿದೆ? ಅದು ಹೇಗೆ ಕೃಷ್ಣ? ದಿವಾಕರತನಯ, ಕುಂತಿದೇವಿಗೆ ಕನ್ನ ಅವಸ್ಥೆಯಲ್ಲಿ ಸೂರ್ಯ ಮಂತ್ರ ಬಲದಿಂದ ಜನಿಸಿದ ನೀನು ಪಾಂಡವರಿಗೆ ಎಲ್ಲರಿಗೂ ಹಿರಿಯ. ಸಾಮ್ರಾಟ ಪದವಿ ಹಿರಿಯನಲ್ಲದೆ ಮತ್ತಿನ್ಯಾರಿಗೆ? ಏನು ಕೃಷ್ಣ, ನಾನು ಸೂತ ಪುತ್ರನಲ್ಲವೇ? ಅಂದು ದ್ರೌಪದಿಯ ಸ್ವಯಂ ವರದಲ್ಲಿ ಮಂಚಾಂತ್ರವನ್ನು ಭೇದಿಸಲು ಚರಸಂಧಾನ ಮಾಡಿದಾಗ ಸಭೆಯಲ್ಲಿ ಸೂತ ಕುಲದವನೆಂದು ಜನರು ನಿಲ್ಲಿಸಿದಾಗ ಅಂದು ಈ ಮಾತನ್ನೇ ಕೇಳಲಿಲ್ಲ. ಅಂದೆ, ನಿನ್ನ ನಿಜಕ್ಕಿಯನ್ನು ತಿಳಿಸಿದ್ದು ನನ್ನ ಅಪರಾಧ. ನಿನ್ನ ದುರದೃಷ್ಟಿ ಮಿಂಚಿ ಹೋಗ ಮಾತಿಗೆ ಚಿಂತಿಸ ಫಲವೇನು? ಪಾಂಡುಪುತ್ರಲಲಮ್ಮ, ಹಿರಿಯರಾದ ನೀನಿರಲು ಕುರು ಪಾಂಡವರಲ್ಲಿ ಕಲಹಬೇಕೆ? ನಿನ್ನ ಅಭ್ಯರ್ಥವನ್ನು ಬಯಸಿ ಪಾಂಡವರನ್ನು ನಿನ್ನ ಪಾದ ತಡಿಯಲ್ಲಿ ಕೆಡಗುವನು. ಕರ್ಣ, ಅವರ ಬಾಯ ಬಳಕೆ ಕೈ ಚಾಚಿ ಏಯವಾದ ಬಾಳು ಬಾಳುವಕ್ಕಿಂತಲೂ ಸಾಮ್ರಾಟನಾಗಿ ರಾಜಗಳಿಂದ ಬಂದು ನಿನಗೆ ಯುದ್ಧವೇ? ಯೋಚಿಸು ಕರ್ಣ, ಯೋಚಿಸು. ಸುಯೋಧನನು ನನಗೆ ಆಪ್ತ ಮಿತ್ರನಂತಿರುವನು. ದ್ರೋಹ ಬೆಗದು ಸಾಮ್ರಾಜ್ಯಗೆ ಮನಸ್ಸು ಮಾಡಲಾರೆ. ಈ ಕರ್ಣನು ಮಿತ್ರದ್ರೋಹಿ, ಸ್ವಾಮಿದ್ರೋಹಿ, ಕುರುಸಿಂಹಾಸನಕ್ಕೆ ದ್ರೋಹಿ ಎಂಬ ಕಲಂಕವನ್ನು ನಂಬಲಾರೆ. ಕೃಷ್ಣ, ಕುರು ಸರ್ವಭೌಮನಿಂದ ಬೇರ್ಪಡಿಸಬೇಕೆಂಬ ನಿನ್ನ ತಂತ್ರವನ್ನು ಫಲಿಸದಿದ್ದರು ನನ್ನ ಪಾಂಡವರನ್ನು ತಮ್ಮೆಂದರೆಂಬ ಓವನ್ನು ನನ್ನ ಮನದಲ್ಲಿ ಬಿದ್ದು ಮೆಚ್ಚಿದೆ. ಮಮತೆಯ ವೇದವು ಹೆಚ್ಚಾದೊಡನೆ ಮಾ ಜನ ಹೇಗು ಕುಗ್ಗುವುದು ಸಹಜ. ನಾನು ಹೇಳಬೇಕಾಗನ್ನು ಹೇಳಿದೆ, ಹಿಂಗ ಆಗಬೇಕಾಗಿದ್ದನ್ನು ಆಗಲಿ, ನಾನು ಬರ್ತೀನಿ. ಈಗ ಈ ರಂಗದಲ್ಲಿ ನಿನ್ನ ಪಾತ್ರವನ್ನು ಚೆನ್ನಾಗಿ ವಹಿಸು. ಹಾಂ
ಕ್ಷತ್ರಿಯ. ಆದರೆ ಈ ಲೋಕದಲ್ಲಿ ಮಾತೆಯ ಮಮತೆಯ ಧ್ವನಿ ಕೇಳಿ ಬರುತ್ತಿರುವುದಲ್ಲ. ಯಾರು ತಾಯಿ ನೀನು? ಮಾತೃ ಹೃದಯ, ಮಾತೃ ಹೃದಯ. ಇಷ್ಟು ಕಾಲ ಯಾವ ವಿಷಯ ಮಾರು ಹೋಗಿತ್ತು ತಾಯಿ? ಮಗು ಅಂಗಿಸಿ ಯೋಚಿಸಿದೆ. ಈ ನಿಮ್ಮ ಕಣ್ಣ ಕದಿ ನಿನ್ನ ಕರ್ಣ ಪಡಲಿಕ್ಕೆ ಕೇಳಿಸಬೇಕೆಂದಿರೋ ಕಂದ ಕಂದ. ನಾನು ಕುರಿಯಾಗಿದ್ದಾಗ ಅವರೇ ಉಪದೇಶದಿಂದ ನಿನ್ನನ್ನು ಪಡೆದೆ. ಆದರೆ ಈ ಕಟ್ಟಿನ ಕರುಣೆ ಇಲ್ಲದೆ ನಿನ್ನನ್ನು ಗಂಗಾ ಮಾತೆಗೆ ಅರ್ಪಿಸಿ ಬಿಟ್ಟೆ. ಸಾಕಿದವಳು ನಾನಾಗದಿದ್ದರು ಹರಿದ ಕರುಣು ಕಂದ ಬಗು ಕರ್ಣ ಎಂದು ಕೂರ್ಗಿ ಕರೀತಿದೆ. ಬಗುವೆ ಕೂರ್ಗಿ ಕರೀತಿದೆ. ಸಲು ನಿಂತಾಗ ನನ್ನ ಕೈ ಮೇಲಾಗಲು ಆಮುದಿ ಭೀಷ್ಮನು ಸೂತ ಪುತ್ರ ಸ್ವಂತೆಯಲ್ಲಿ ಸಲ್ಲದನ್ನು ಅಂಗಿಸಿ ಅಪಮಾನ ಗೊಳಿಸಿದಾಗ ಕಾರುಣ್ಯ ಕರೆಯಲು ಎಂಬ ತಾಯಿ ತನದ ಎದುರಾಗದು ರಾಜ ಸಭೆಯಲ್ಲಿ ನನ್ನ ಕಲ್ಲ ಮತ್ತು ಹೇಳಲಿಲ್ಲ. ತಾಯಿ ಪ್ರಯಾಣ ಮಾಡಿದ್ದು ಯಾವ ದುಷ್ಟ ಶಕ್ತಿ? ತಾಯಿ ರಾಜಸಭೆಯಲ್ಲಿ ನಿನ್ನ ಸಾಹಸಕ್ಕೆ ಮೆಚ್ಚಿ ನನ್ನ ಇಂಥ ಪುತ್ರನ ಎತ್ತಿನಂದು ನಾನು ದಿಗ್ವಿಜ ಮಗನ ಎತ್ತಿನಂದು ನಾನು ಸಂತೋಷದಿಂದ ಕಣ್ಣ ಎಂದು ಕೂಗಿ ಕರಬೇಕೆಂದು ನನ್ನ ಹಗಲುಗಳು ಅಂದು ನನಗೆ ಭಯಪಟ್ಟಿತು. ಆದರೂ ನನ್ನ ಕಣ್ಣಿನಿಂದ ಅಲ್ಲ ಎಂದು ನಾನು ಹೋಗಿದೆ. ಆದರೆ ತಾಯಿ ನನ್ನು ಸಮ ನನ್ನ ಸಮಾಜದಿಂದ ತಿರಸ್ಕೃತನಾಗಿ ಮಾಡುವ ಬದಲು ಕೈಸಲಿಲ್ಲ. ಬೇಕೆಂಬ ನಿನಗೇನಾದರೂ ನಿನಗೇನಾದರೂ ಚಿಂತೆ ಕುಮಾರಿಯಾಗಿ ನನ್ನ ಮಾಡಿದ ತಪ್ಪನ್ನು ತಿದ್ದಿಕೊಳ್ಳಲು ಹೋಗಿ ಮತ್ತೊಂದು ತಪ್ಪು ನಾನು ಮಾಡಲಾರೆ. ಆದ್ರೆ ಈ ಭೂತವೇ ಈ ಭೂತಕ್ಕೆ ನನ್ನ ತಾಕ್ಷಣವೇ ಕಣ್ಣೆ ಕತ್ತರಿಸಿ ಹಾಕಿತ್ತು. ಎಲ್ಲರೂ
ಕೊಡಿ, ನೀವು ಸುಖದಿಂದ ಬಾಳಬೇಕು ಕೊಡಿ. ನಾನು ಎರಡನ್ನು ಬಗೆಯಲೇನು? ಆ ನಾಮಧೇಯನಾದ ನನ್ನನ್ನು ಮಾನ ಮರ್ಯಾದದಿಂದ ಪುನಸ್ಕರಿಸಿ ಸಮಾಜದಿಂದ ತಿರುಗುನಟನಾದ ನನ್ನನ್ನು ಮೇಲಕ್ಕೆತ್ತಿ ಪುಲಕ್ಕಿತನಾಗಿ ಮಾಡಿ ಕೈ ಹಿಡಿದು ಕನಕ ಪೀಠದಲ್ಲಿ ಗುಳ್ಳಿರಿಸಿ ಕನಕ ಶೋಕದಿಂದ ಪಿಶಾಚಿಸಿ ಅಂಗ ದೇಶಾಧಿಪತಿಯನ್ನಾಗಿ ಮಾಡಿದ ಆ ಸುಯೋಧನನಿಗೆ, ನನ್ನ ಸುಯೋಧನನಿಗೆ, ಆ ಪರಮ ಚತುರ್ಗಳಾದ ಕೂಡಿ ಬಾಳಬೇಕೆ? ಇದು ಎಂತಹ ಕಲಂಕ ಕಾರ್ಯವಿದು? ಸೂರ್ಯಚ್ಯುತನಾದ ನನ್ನಿಂದಾಗದು ವೀರ ಮಾತೆ ಕುಂತಿಯು ನನ್ನನ್ನೇ ನಡೆಯಲ್ಲ ಕಲಂಕದರಾಗಿ ನಾನು ಮಾಡಲಾರೆ. ನಿನಗಾಗಲಿ ಪಾಂಡವರಿಗಾಗಲಿ ಸುಯೋಧನೆಗಾಗಲಿ ದ್ರೋಹ ಬಗೆಬೇಕಮ್ಮ. ಆಸೆ ನನಗೆ ಆಗ್ರಹಿ ಹಿರಿಯುವುದು ಆಶ್ರಯದಲ್ಲಿ ನನ್ನನ್ನು ನೋಡಿ ಸಂತೋಷ ಪಡುವುದರಲ್ಲದೆ ಅಸೂಯ ಪಡಲಾರದಂತ. ಈಗಾಗಲೂ ನೀವು ಪಾಂಡವರು ಎಲ್ಲರೂ ಸೇರಿ ಸುಖದಿಂದ ಮಾಡಬೇಕಾಗ್ತದೆ. ನಿನ್ನ ಹೇಳ್ತಕ್ಕಾಗಿ ಚಂದಿ ಅಂದರೆ ನನ್ನನ್ನು ಕೌರವನು ನನ್ನ ಮೇಲಿನ ವಿಶ್ವಾಸದಿಂದಲೇ ಮೆಚ್ಚಿ ನನ್ನ
ಹೆಚ್ಚಿನ ಸರಕು ಸೇವನ್ನು ಬಯಸುವ ಅಂಗಿಕೆಯನ್ನು ತೆಗೆದುಕೊಂಡಿರುವೇನಪ್ಪ. ಕೊಟ್ಟ ವಚನ ನೀನು ತಪ್ಪುಗಳ ನಿನಗೆ ಐವರು ಮಕ್ಕಳುಳಿದು ಪಂಚ ಪಾಂಡವರೆಂಬ ಮಾತುಗೆ ಚ್ಯುತಿ ಬರದಂಥ. ಆಗಲೇ ನನ್ನ ಬರೆ ವಿಧಿ ವಿಲಸದಂತೆ ಎದುರಿಸಬೇಕಲ್ಲ ನನ್ನ ವಿಧಿಯೇ ದುರ್ವಿಧಿಯೇ ಕೃಷ್ಣನು ಬಿತ್ತಿದ ಬೇಡ ಬೀಜವು ಫಲಿಸಲಾರಂಭಿಸಿದ ನಿಸ್ಕರಣವಿದೆಯೇ? ವಿಧಿಯ ಸಂಕಲ್ಪವನ್ನ ಕೊಟ್ಟರೆ
ಸಹಿಸು ಭೀಮ ಸಹಿಸು. ಸಂಧಿ ಕಾರ್ಯದ ನಿರ್ಣಯ ತಿಳಿಯದ ಮುನ್ನ ಏಕೆ ದುಡುಕುವೆ? ಸಂಧಿ ಸಾಧಿಸಿದರೆ ಪಾಂಚಾಲ ಪ್ರಪಂಚಕ್ಕೆ ಸುಯೋಜನ ಖಂಡಿತವಾಗಿ ಸಂಧಿಯ ಒಪ್ಪುವನು. ಗೋತ್ರದ ಕಾಲದ ನಮ್ಮ ವಾರಾಜವನ್ನು ಮಾಡಿ ಪಿತಾಮ ಭೀಷ್ಮ ದ್ರೋಣನಿಗೆ ಭಿಕ್ಷವ ಮಗನ ಬೇಡಾಗಿದೆ. ಪಾಂಚಾಲಿ ನಮ್ಮ ಪ್ರತಿಜ್ಞೆ ಪಾಲನೆಗೆ ಇವರಿಂದ ಬೇರೆ ಹಾಗೆ ಹೋದನ ನಡೆ. ಪಾರಸ್ತ್ರಗಳು ಅಪಮಾನವನ್ನು ಸಹಿಸಲಾರ ದೃಢ ದುಶ್ವಾಸನ ತುಂಬಿದ ಸಭೆಯಲ್ಲಿ ಹೇಳಿ ತಿಳಿಯುತ್ತಿರುವಾಗ ಅವಮಾನವನ್ನು ಸಹಿಸಲಾರದೆ ಹಿರಿಯರು ಕೂತಿರುವರು. ಕೊನೆಗೆ ದುಶ್ವಾಸನು ಹಿಡಿಯುತ್ತಿರುವಾಗ ಶಿಲೆಯಂತೆ ಹೇಗೆ ಕುಳಿತುಕೊಂಡಿದ್ದೀರಿ? ಆದರೆ ಅಂದು ಮಾತಿನಲ್ಲಿ ಹುಕ್ಕಿ ಹರಿಯುತ್ತಿರುವ ಜ್ವಾಲೆಯನ್ನು ತಡೆ ತಟ್ಟಿದ್ದೀರಿ. ಅಂದು ಪಗಡೆ ಹಾಕದಲ್ಲಿ ನನ್ನನ್ನು ಪಣಕ್ಕೆ ಹಚ್ಚಿದ್ದೀರಿ. ಪಾಂಚಾಲಿಯನ್ನು ಪ್ರಪಂಚಕ್ಕೆ ಹಾಕಿದವರಲ್ಲಿ ಮೈತ್ರಿಯೇ. ಈಗಾದ್ರೆ ನಿಮಗೆ ಚಿಚ್ಚಿತ್ತಾದರೂ ಪೌರುಷವಿಲ್ಲವೇ? ಅಸಮಾಧಾನದ ಸೆಡಿದು ತಿಳಿಯು ನಿಮ್ಮಲ್ಲಿ ಚಿಚ್ಚಿತ್ತಾದರೂ ಇಲ್ಲವೇ? ಇದು ಕಡೆಗೆ ಇದ ವೃತ್ತಿಯನ್ನು ಮಾಡಿಕೊಂಡು ಕಡೆಗೆ ಐದು ಗಳ ತುಂಬಿಸುತ್ತೆ ಹೇಳ್ತಿದ್ದೀರಲ್ಲ, ನಾಚಿಕೆ ಆಗುದಿಲ್ಲವೇ ನಿಮಗೆ? ನಿನ್ನ ಮಾತು ನಿಜ, ಇವರ ತಂದೆಯನ್ನು ಪಾಲಿಸಲಿ. ಇಂದು ಅಚ್ಚಿನ ಪುತ್ರಿ, ನಾನು ವಾಯಪುತ್ರ. ಹಣದ ನೀರಿನಗಳ ಸಂಯೋಗದಿಂದ ಜ್ವಾಲೆ ಗುರುಕುಲವನ್ನು ಮುಂದಿರದು ನನ್ನ ಗುಜ ತಂಡ ಪಾಂಚಾಲಿ ಭೀಮ ನಿಲ್ಲಿರಿ. ಕೋಪದ ಕೈಯಲ್ಲಿ ಕಡಿವಾಣವನ್ನು ಕೊಟ್ಟು ನಿಮ್ಮನ್ನು ನೀವೇ ಬಂಧಿಸಿ ಕೊಲ್ಲಬೇಡಿ. ಕಾಣದಿರುವ ಕಾರ್ಯವನ್ನು ಕಂಡವೆಂದು ಭ್ರಮಿಸಿ ಪ್ರತಿಜ್ಞಾ ಪಾಲನೆಗಾಗಿ ಹರಣ್ಯ ಅಜ್ಞಾತ ವಾಸುಗಳನ್ನು ಅನುಭವಿಸಿ ಸದ್ದ ವೃತ್ತಿಗಳನ್ನು ಕೀರ್ತಿ ಪಡೆದು ಹಾದೆಲ್ಲವನ್ನು ಹಿಂದು ಹಾಳು ಮಾಡುವ ಈ ನಿನ್ನ ಉಮ್ಮಾಸವು ಮೂರ್ಖತ್ತರಲ್ಲವೇ? ನಾನು ಮಡದಿದ ಮಾತು ಕೊಟ್ಟಿದ್ದು ಕೇವಲ ಮಡದಿಯ ಮುಡಿ ಅಲಂಕಾರಕ್ಕಾಗಿ ದೇಶವನ್ನು ಬೇಗಿಯಲ್ಲಿ ಹಿತ್ತ ನೂಕುವುದೆಂದರೆ ಇಷ್ಟು ಕ್ಷುದ್ರ ವಿಚಾರ. ಹೆಣ್ಣಿನ ಮೆಚ್ಚಿಗಾಗಿ ದಾಯಹಾದಿಗಳನ್ನು ಕಳಹಾಗ್ನಿಯಲ್ಲಿ ಆವಿತಿಗೊಳಿಸಿ ಇಷ್ಟು ಅನಾರ್ಯ ವಿಚಾರ. ಕೃಷ್ಣನ ನಮ್ಮ ಇತಿಹಾಸ ಭೀಮ ಇದೊಂದು ದಿನ ಅಣ್ಣನ ಮಾತನ್ನು ಕೇಳು. ಇದೊಂದು ದಿನ ಅಲ್ಲವೇ ಕೃಷ್ಣನು ಸಂಧಿ ಸಾಧಿಸಿಕೊಂಡು ಬಂದನೆಂದರೆ ಒಂದು ಕ್ಷಣವಾಗಲಿ ನಿಮ್ಮನಲ್ಲಿ ನಿಲ್ಲದಲ್ಲಂತ ಮಾತು ಕಂಡಿಲ್ಲ. ಕೃಷ್ಣ ಬರವರಿಗೆ ಅಣ್ಣನೇ ಬಂದ್ಬಿಟ್ಟ. ಅಣ್ಣ ಏನಾಯ್ತು? ತಂಗಿ ಭೀಮ ಶಾಂತನಾಗಿರಿ. ಅಷ್ಟೇಕೆ ಆತರತಿ? ಆಗಬೇಕಾಗಿದ್ದನ್ನು ಆಗಿದೆ. ಆಗಾದರೆ ಸಂಧಿ ಮುರಿದಿದೆ. ನನ್ನ ಆಸೆಗೆ ಅವಕಾಶವಿದೆಯೇ? ಸಂಧಿಯು ಸಾಧಿಸಲಿಲ್ಲ, ಆದರೆ ನನ್ನನ್ನು ಬಂಧಿಸಲು ಪ್ರಯತ್ನಿಸಿದರು. ದ್ರೋಣಾಚಾರ್ಯ ಏಳಕೆಯಿಂದ ಅನಾಹುತಿಗೆ ನಿಂತಿತು.
ಕೃಷ್ಣನನ್ನು ಬಂಧಿಸುವ ನೀಚ ಕಾಲಕ್ಕೆ ಕೈ ಹಾಕಿದರೆ ದೇವ ಐದು ಗ್ರಾಮಗಳನ್ನಾದರೂ ಕೊಡಲಪ್ಪಲಿಲ್ಲವೇ? ಮರಿಯ
ಪ್ರತಿಭೆ